येसु क्रिस्तर नाम स्तुतियागली हेगिदीर मकड़े एल्लरू चेन्नागिदीरल्ल निम्म केलसगळन्नु नीवु माड्तिदीरल्ल हौदु नीवेल्लरू निम्म केलसगळन्नु चेन्नागि माड्तिद्दीरि इवत्तिन ई तरगतियन्नु नावु प्रार्थनेय मूलक प्रारंभिसोण सर्वशक्तनाद देवरे नीन नम्म मेले तोरिद करुणेगे निमगे नानु कृतज्ञतेगळन्नु सल्लिसुत्तिद्देने ईग नम्म लोकदल्लि एदुरिसुत्तिरुव कोरोना एंब रोग मुक्ति मलर कष्ट कई मकलू कापाड़केने मकलू याद रीतिया कष्ट एडकोड़े निर वह और निन्दारियले नड़ेयुवागे माडबेकेंदु निन्नल्लि बेडिकोळ्ळुत्तिद्देने पितन सुतन पवित्रात्मर नामदल्लि आमीन। कळेद वार नावु पाठ 5 जीवोद्धारकन वाग्दान माडुव देवरु एंब पाठद ओंदु भागवन्नु नोडिद्देवे अल्वा एल्लरिगू नेनपुंट एनन्नु नोडिद्देवे एंदु हौदु देवरु पाप माडिद आदाम मत्तु ईवळन्नु ಏದೇನ್ ತೋಟದಿಂದ ಹೊರಹಾಕಿದರು ಅಲ್ವಾ ಮಣ್ಣಿನಿಂದ ಮಾಡಿದ ಮನುಷ್ಯನನ್ನು ಮಣ್ಣಿನೊಂದಿಗೆ ಎಣಗಲು ಬಿಟ್ಟರು ಅವರು ಪಾಪ ಮಾಡಿ ದೇವರವರನ್ನು ತೋಟದಿಂದ ಹೊರಹಾಕಿದರು ಹಾಗೆ ಅವರಿಗೆ ಅನೇಕ ಕಷ್ಟಕಾರ್ಪಣಿಗಳನ್ನು ಎದುರಿಸಬೇಕಾಯಿತಲ್ವಾ ಹೌದು ಹುಳು ಮತ್ತು ಗುಳ್ಳು ಗಂಟಿಗಳಿಂದ ಕೂಡಿದ ಮಣ್ಣಲ್ಲಿ ಅವರು ದುಡಿದರು ಆಹಾರಕ್ಕಾಗಿ ಬೆವರಿಳಿಸಿ ಕೆಲಸ ಮಾಡಿದರು और अनेक ನೋವುಗಳನ್ನು ಅನುಭವಿಸಬೇಕಾಯಿತು ಆದರೂ ಅವರಿಗೆ ದೇವರನ್ನು ಕಾಣಲು ಸಾಧ್ಯವಾಗಲಿಲ್ಲ ಅಲ್ವಾ ನಾವು ಇದನ್ನು ಕಲ್ತಿದ್ದೇವೆ ಫಿಲಿಪ್ ಎಂಬ ಹುಡುಗನ ಬಗ್ಗೆಯೂ ನಾವು ಕಲ್ತಿದ್ದೇವೆ ಅಲ್ವಾ ಒಂದು ಕಥೆಯನ್ನು ಕೇಳಿದ್ದೇವೆ ಏನೆಂದು ಅವನು ತಪ್ಪು ಮಾಡಿ ಅವನ ತಂದೆಯನ್ನು ಹೊರಗಾಕಿದರು ಅವನ ಮೇಲೆ ಕರುಣೆ ತೋರಿ ಅವನನ್ನು ಮನೆಗೆ ಕರೆದುಕೊಂಡು ಬಂದ ಕಥೆ ಅದೇ ರೀತಿ ಆದಾಮ ಮತ್ತು ಏವಳು ಕಷ್ಟಪಡುವುದನ್ನು ಕಂಡು ದೇವರಿಗೆ ಅವರ ಮೇಲೆ ಕರುಣೆ ಉಂಟಾಗುತ್ತದೆ ಯಾಕೆಂದರೆ ದೇವರು ಮನುಷ್ಯನನ್ನು ತುಂಬಾ ಪ್ರೀತಿಸುತ್ತಾರೆ ಅವರು ಎಷ್ಟೇ ತಪ್ಪು ಮಾಡಿದರೂ ದೇವರವರನ್ನು ಕೈಬಿಡುವುದಿಲ್ಲ ನಮ್ಮ ತಂದೆ ತಾಯಿಗಳು ನಾವು ಏನೇ ತಪ್ಪು ಮಾಡಿದರೂ ನಮ್ಮನ್ನು ಕೈಬಿಡುವುದಿಲ್ಲ ಹಾಗೆಯೇ ದೇವರು ಕೂಡ ಆದಾಮ ಮತ್ತು ಏವಳನ್ನು ಕೈಬಿಡದೆ ಅವರು ಪಾಪ ಮಾಡಿದರೂ ಅವರನ್ನು ಪಾಪದಿಂದ ರಕ್ಷಿಸಲು ಒಬ್ಬ ಜೀವೋದ್ಧಾರಕನ ವಾಗ್ದಾನ ಮಾಡುತ್ತಾನೆ ಅಲ್ವಾ ಹೌದು ಯಾರು ಆ ಜೀವೋದ್ಧಾರಕ ಆ ಜೀವೋದ್ಧಾರಕನೇ ಕನ್ಯಾ ಮಾತೆಯಿಂದ ಜನಿಸಿದ ಯೇಸು ಕನ್ಯಾ ಮರಿಯಮ್ಮನವರು ಗರ್ಭತಾಳಿ ಒಬ್ಬ ಪುತ್ರನನ್ನು ಪ್ರಸವಿಸಿದರು ಅವರೇ ಯೇಸು ನಮ್ಮ ಎಲ್ಲರ ಪಾಪ ನಿವಾರಣೆಗೋಸ್ಕರ ದೇವರು ಅವರನ್ನು ನಮಗೆ ಜೀವೋದ್ಧಾರಕನಾಗಿ ಕೊಟ್ಟರು ನಾವು ಎಷ್ಟೇ ತಪ್ಪು ಮಾಡಿ ನಮ್ಮ ತಂದೆ ತಾಯಿಗಳ ಪ್ರೀತಿ ಪಾತ್ರರಾಗಿದ್ದೆವು ಹಾಗೆ ಆದಾಮ ಮತ್ತು ಏವಳ ಕಷ್ಟಗಳನ್ನು ಕಂಡು ದೇವರವರನ್ನು ಪ್ರೀತಿಸಿ ಅವರ ಕಷ್ಟಗಳನ್ನು ಹೋಗಲಾಡಿಸಲು ಯೇಸುವನ್ನು ವಾಗ್ದಾನ ಮಾಡಿದರು ದೇವರು ತುಂಬಾ ಕರುಣಾಮಯಲ್ವಾ ಅವರೆಲ್ಲರನ್ನು ಪ್ರೀತಿಸುತ್ತಾರೆ ಅವರ ಪ್ರೀತಿಯ ಪ್ರತೀಕವೇ ನಮ್ಮ ನಮಗೆ ನೀಡಿದಂತ ಜೀವೋದ್ಧಾರಕ ನಮಗೆ ಒಂದು ತಿಳುವಳಿಕೆ ಉಂಟಾಗಿರಬಹುದಲ್ವಾ ಈ ಪಾಠ ಕೇಳಿ ಆದಮೇಲೆ ನೀವೇನು ಅಂದುಕೊಳ್ಳುತ್ತೀರಿ ನಾವು ಯಾವತ್ತು ಪಾಪ ಮಾಡಬಾರದು ಅಲ್ವಾ ಪಾಪ ಮಾಡಿದರೆ ದೇವರಿಂದ ದೂರವಾಗುತ್ತೇವೆ ಆದಾಮ ಮತ್ತು ಏವಳು ಹೇಗೆ ದೂರವಾದರು ಹಾಗೇ ನಾವು ದೂರವಾಗುತ್ತೇವೆ ಆದರೆ ಪಾಪ ಮಾಡಿ ದೇವರ ಬಳಿಗೆ ಹಿಂತಿರುಗಿ ಬಂದಾಗ ದೇವರವರನ್ನು ಕ್ಷಮಿಸುತ್ತಾರೆ ಅಲ್ವಾ ಅದೇ ಪಾಪವನ್ನು ಪುನಃ ಮಾಡಲು ಹೋದರೆ ಏನಾಗ್ತದೆ ದೇವರು ಯಾವತ್ತೂ ಕ್ಷಮಿಸುವುದಿಲ್ಲ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಯಾವತ್ತೂ ಪಾಪವನ್ನು ಮಾಡದೆ ದೇವರ ಮಕ್ಕಳಾಗಿ ಬಾಳಬೇಕು ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ಬಾಳಬೇಕು ಇವತ್ತಿನ ಈ ಪಾಠದಲ್ಲಿ ನಿಮಗೆ ಕೆಲವು ಹೋಮ್ ವರ್ಕ್ ಗಳನ್ನು ಕೊಟ್ಟಿದ್ದೇನೆ ಅದನ್ನು ನೀವು ಮಾಡಬೇಕು ಅದರಲ್ಲಿ ಮೊದಲಿಗೆ
ಬಣ್ಣ ಹಚ್ಚಿ ಪುನರಾವರ್ತನೆ ಮಾಡಿ ಬರೀರಿ. ಇಲ್ಲಿ ನಿಮಗೆ ಒಂದು ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ದೇವರು ಕರುಣಾಮಯಿ ಎಂದು ಮೂರು ಸಲ ಬರೆದಿದ್ದಾರೆ. ಇದಕ್ಕೆ ನೀವು ಇದನ್ನು ಹೇಳ್ತಾ ಬಣ್ಣ ಹಚ್ಚಬೇಕು. ನಿಮಗೆ ಇಷ್ಟವಾದ ಬಣ್ಣವನ್ನು ಹಚ್ಚಬೇಕು. ಬಟ್ ನೀವು ಏನು ಹೇಳಬೇಕು, ದೇವರು ಕರುಣಾಮಯಿ ಎಂದು ಹೇಳ್ತಾನೆ, ಬಣ್ಣ ಹಚ್ಚಬೇಕು. ಅದೇ ರೀತಿ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ನಮಗೆ ಹಾಡುವ, ನಾವು ಹಾಡೋಣ. ಆಜ್ಞೆಯ ಮೀರಿದರು ಆದಾಮಯೇವಳು ಉದ್ಯಾನದಿಂದ ಹೊರಗಾದರಂದು ವಿಧ ವಿಧ ಕಷ್ಟಗಳೆದುರಾದವೆಂದು ಮುಂದೆಂದೂ ಕಷ್ಟಗಳೆದುರಾದವೆಂದು ಆದರೂ ಪಿತದೇವರೇಳಿದರಂದು ಸಂಕಟ ನೀಗಿಸಿ ಅವರನ್ನು ರಕ್ಷಿಸಿ ಬರುವನು ಉದ್ಧಾರಕ ಮುಂದೊಂದು ದಿನವೂ ರಕ್ಷಿಸಿ ಪಾಪದ ಕೂಪದಿಂ ನರರ. ಏನು ಹೇಳ್ದಾನೆ, ದೇವರ ಆಜ್ಞೆಯನ್ನು ಮೀರಿದ ಆದಾಮ ಮತ್ತೇವಳನ್ನು ಏದಂತೆಟ್ಟಿಂದ ಹೊರಗಾಕಿದರು, ವಿವಿಧವಾದ ಕಷ್ಟಗಳನ್ನು ಕೊಟ್ಟರು, ವಿಧ ವಿಧವಾದ ಕಷ್ಟಗಳನ್ನು ಕೊಟ್ಟರು. ಯಾವತ್ತೂ ಅವರಷ್ಟು ಕಷ್ಟವನ್ನು ಎದುರಿಸಲೇ ಇರಲಿಲ್ಲ. ಅವರ ಕಷ್ಟಗಳನ್ನು ಕಂಡು ಪಿತದೇವರಿಗೆ ಸಂಕಟವಾಗಿ ಏನು ಮಾಡಿದರು, ಒಬ್ಬರು ಉದ್ಧಾರಕರನ್ನು ದೇವರು ವಾಗ್ದಾನ ಮಾಡಿದರು. ಯಾಕೆ, ಅವರನ್ನು ಈ ಪಾಪದ ಕೂಪದಿಂದ ರಕ್ಷಣೆ ಮಾಡಲು, ಅವರನ್ನು ಈ ಪಾಪದ ತಪ್ಪಿನಿಂದ ಮೇಲೆತ್ತಲು. ಹಾಗೆ ನಮ್ಮೆಲ್ಲರ ಪಾಪಗಳ ಹೋಗಲಾಡಿಸಲು ದೇವರ ಯೇಸುವನ್ನು ವಾಗ್ದಾನ ಮಾಡಿದರು. ನಾವೊಂದು ಬೈಬಲ್ ವಾಕ್ಯವನ್ನು ನೆನಪಿಡಬೇಕು. ಇದನ್ನು ನೀವು ಇವತ್ತು ಕಲಿತುಕೊಂಡು ಹೋಗಿ ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನೀವಿದನ್ನು ಹೇಳಬೇಕು. ಪ್ರಭುವಿನಿತೋ ಒಳ್ಳೆಯವನು ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ ಆತನ ಸತ್ಯತೆ ತಲತಲಾಂತರಕ್ಕೂ. ಕೀರ್ತನೆಗಳು 105. ಏನು ಹೇಳಬೇಕು, ಪ್ರಭುವನಿತೋ ಒಳ್ಳೆಯವನು, ಪ್ರಭು ಎಷ್ಟು ಒಳ್ಳೆಯವನು, ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ. ಆತನ ಪ್ರೀತಿ ಯಾವಾಗಲ್ಲ ಇರ್ತದೆ, ಯುಗ ಯುಗಕ್ಕೂ ಆತನ ಪ್ರೀತಿಯು ಇರ್ತದೆ. ಆತನ ಸತ್ಯದ ತಲತಲಾಂತರಕ್ಕೂ, ನಮ್ಮ ಮುಂದುವರಿದ ತಲಾಂತರಕ್ಕೂ ಆತನ ಪ್ರೀತಿಯು ಇರುತ್ತದೆ. ಇಲ್ಲಿ ಇನ್ನೊಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಪೂರ್ಣಗೊಳಿಸಿ. ಇಲ್ಲಿ ಒಂದು ಸರ್ಕಲ್ನಲ್ಲಿ ನಿಮಗೆ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಇದನ್ನು ಒಂದನ್ನವರು ಉದಾಹರಣೆ ಬರೆದಿದ್ದಾರೆ, ಕರುಣೆ ತೋರುವವನು. ಬಾಕಿ 3 ನೀವು ಇಲ್ಲಿ ಡ್ಯಾಶ್ ಬಿಟ್ಟಲ್ಲಿ ಬರೀಬೇಕು, ಕ್ಷಮಿಸುವವನು, ಪ್ರೀತಿಸುವವನು, ಉದ್ಧರಿಸುವವನು. ಎಲ್ಲರೂ ಬರ್ತೀರಲ್ವಾ? ಸರಿ, ಇವತ್ತಿನಿಂದ ನೀವು ಒಂದು ಪ್ರಾರ್ಥನೆ ಮಾಡಬೇಕು. ಏನೆಂದು, ಕರುಣಾಮಯಿ ದೇವರೇ, ಉದ್ಧಾರಕನನ್ನು ವಾಗ್ದಾನ ಮಾಡಿದ ನಿಮ್ಮ ಅನಂತ ಪ್ರೀತಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅಲ್ವಾ, ನಮಗೆ ಉದ್ಧಾರಕನ್ನು ವಾಗ್ದಾನ ಮಾಡಿದ್ದಕ್ಕೆ ನಾವು ದೇವರಿಗೆ ಕೃತಜ್ಞತೆ ಹೇಳಲೇಬೇಕಲ್ವಾ? ನಮಗೆ ಯಾರಾದರೂ ಏನೋ ಸಹಾಯ ಮಾಡಿದರೆ ಅಥವಾ ನಮಗೆ ಯಾರಾದರೂ ಏನು ತಂದುಕೊಟ್ಟರೆ ನಾವೇನು ಹೇಳಬೇಕು, ಅವರಿಗೆ ಧನ್ಯವಾದ ಹೇಳಬೇಕು. ಹಾಗೆ ದೇವರು ನಮಗೆ ಉದ್ಧಾರಕನ ನೀಡಿದ ಅವನ ಪ್ರೀತಿಗೆ ನಾವೇನು ಹೇಳಬೇಕು, ಧನ್ಯವಾದವನ್ನು ಹೇಳಬೇಕು. ಇವತ್ತಿನ ನೀವು ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಏನೆಂದು, ನನ್ನೊಂದಿಗೆ ಜಗಳವಾಡುವ ಗೆಳೆಯರೊಂದಿಗೆ ನಾನು ಪ್ರೀತಿಯಿಂದ ವರ್ತಿಸುತ್ತೇನೆ. ನೀವು ಹಾಗೆ ಮಾಡೋದಿಲ್ಲ. ಕೆಲವರು ಏನು ಮಾಡ್ತಾರೆ, ನಮ್ಮನ್ನು ಜಗಳವಾಡೋ ಮಕ್ಕಳ ಜೊತೆ ನಾವೇನು ಮಾಡ್ತೇವೆ, ಗೆಳೆಯರೊಂದಿಗೆ ನಾವೇನು ಮಾಡ್ತೇವೆ, ಜಗಳಾಡ್ತೇವೆ. ಆದರೆ ನೀವು ಇವತ್ತಿಂದ ಏನು ಹೇಳಬೇಕು, ನಿರ್ಧಾರ ತೆಗೆದುಕೊಳ್ಳಬೇಕು, ನನ್ನೊಂದಿಗೆ ಜಗಳವಾಡುವ ಗೆಳೆಯರೊಂದಿಗೆ ನಾನು ಪ್ರೀತಿಯಿಂದ ವರ್ತಿಸುತ್ತೇನೆ. ನಾನು ಪ್ರೀತಿಯಿಂದ ವರ್ತಿಸುವಾಗ ಅವರು ಕೂಡ ನಮ್ಮ ಮೇಲೆ ಪ್ರೀತಿಯಿಂದ ವರ್ತಿಸುತ್ತಾರೆ. ನಾವೀಗ ಜಗಳ ಮಾಡಲಿಕ್ಕೆ ಹೋದರೆ ಏನಾಗ್ತದೆ, ಅವರು ಪುನಃ ಜಗಳ ಮಾಡಿಕೊಂಡು ಬರ್ತಾರೆ, ಅದು ಆಗಬಾರದು. ನೀವು ಇವತ್ತಿನಿಂದ ಒಂದು ನಿರ್ಧಾರವನ್ನು ನಿಮ್ಮ ಜೀವನದಲ್ಲಿ ತೆಗೆದುಕೊಳ್ಳಬೇಕು. ಉತ್ತರ ಕಂಡುಹಿಡಿಯೋಣ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ನೀವು ಅದಕ್ಕೆ ಉತ್ತರವನ್ನು ಕಂಡುಹಿಡಿಬೇಕು. ಏದೇನ್ ತೋಟದಿಂದ ಹೊರಹಾಕಲ್ಪಟ್ಟ ಆದಿ ಮಾತಾಪಿತರು ಅನುಭವಿಸಬೇಕಾದ ಕಷ್ಟಗಳು ಏನು, ಏನೆಲ್ಲ ಕಷ್ಟ ಅನುಭವಿಸಬೇಕಾಯ್ತು? ಅವರು ಮುಳ್ಳು ಮತ್ತು ಮುಳ್ಳು ಗಂಟಿಗಳಿಂದ ಕೂಡಿದ ಮಣ್ಣಲ್ಲಿ ದುಡಿದರು ಅಲ್ವಾ, ಆಹಾರಕ್ಕಾಗಿ ಬೆವರಿಳಿಸಿ ಕೆಲಸ ಮಾಡಿದರು, ಅನೇಕ ನೋವುಗಳನ್ನು ಅನುಭವಿಸಿದರು. ಇದೆಲ್ಲ ಇವರು ಅನುಭವಿಸಬೇಕಾದ ಬಂದ ಕಷ್ಟಗಳು ಅಲ್ವಾ. 2 ಪ್ರಶ್ನೆ, ಅವರನ್ನು ಉದ್ಧಾರ ಮಾಡಲು ದೇವರು ಏನು ಮಾಡಿದರು? ಅವರನ್ನು ಉದ್ಧಾರ ಮಾಡಲು ದೇವರು ಏನು ಮಾಡಿದರು? ಒಬ್ಬರು ಜೀವೋದ್ಧಾರಕನ್ನು ವಾಗ್ದಾನ ಮಾಡಿದಲ್ವಾ. ಯಾರ ಜೀವೋದ್ಧಾರಕ? ಯೇಸು. ಅವರನ್ನು ಉದ್ಧಾರ ಮಾಡಲು ದೇವರು ಏನು ಮಾಡಿದ್ರಲ್ವಾ, ನಮಗೊಬ್ಬರು ಜೀವೋದ್ಧಾರಕನನ್ನು ವಾಗ್ದಾನ ಮಾಡಿದರು. ಇವತ್ತಿನ ಈ ಪಾಠ ನಿಮಗೆಲ್ಲರಿಗೂ ಅರ್ಥವಾಯಿತಾ? ಹಾಗಾದರೆ
ಮುಂದಿನ ತರಗತಿಯಲ್ಲಿ ನಾವು ಬೇರೆ ಒಂದು ಪಾಠವನ್ನು ತಿಳಿದುಕೊಳ್ಳೋಣ.